ಮಂಡ್ಯ ಪಕ್ಷೇತರ ಅಭ್ಯರ್ಥಿ ಸುಮಲತಾ ಅಂಬರೀಶ್ ವಿರುದ್ಧ ಸಂಸದ ಎಲ್.ಆರ್. ಶಿವರಾಮೇಗೌಡ ಮತ್ತೆ ವಾಗ್ದಾಳಿ ನಡೆಸಿದ್ದಾರೆ. ಮಂಡ್ಯದ ಕೊಪ್ಪಳ ಗ್ರಾಮದ ಜೆಡಿಎಸ್ ಸಭೆಯಲ್ಲಿ ಮಾತನಾಡಿದಂಥ ಅವರು, ಅಂಬರೀಶ್ ವಸತಿ ಸಚಿವರಾಗಿದ್ದಾಗ ಬಡವರಿಗೆ ಯಾಕೆ ಮನೆ ಕಟ್ಟಿಸಿಕೊಡಲಿಲ್ಲ, ಆಗ ಗೌರವಮ್ಮ ಏನು ಮನೆಯಲ್ಲಿದ್ಬಿಟ್ಟು ಈಗ ಬಂದಿದ್ದಾರೆ ಅಂತ ಹೇಳಿ ಮತ್ತೆ ಸುಮಲತಾ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾಯಕರುಗಳ ಮಯಾನ ಮಂಡ್ಯ ಜಿಲ್ಲೆ ಮಾಡಕ್ ಬೆಂಗಳೂರಲ್ಲೆಲ್ಲ ವರ್ಷ ಹುಟ್ಟಿದ್ದ ನಾಯಕರು ಇಡೀ ಬೆಂಗಳೂರಿನ ಹಣಕಾಸಿನ ರಿಯಲ್ ಎಸ್ಟೇಟ್ ಆವರಿಸಿಕೊಂಡಿರ್ತಕ್ಕಂಥವ್ರು ತೆಲ ನಾಯಕರು ಮತ್ತು ತಮಿಳು ನಾಯಕರು ಕೂಡ. ಯಾವ ಕೊಪ್ಪು ಗೌಡ ಇಲ್ಲ, ಯಾವ ರಾಘವೇಂದ್ರ ಗೌಡ ಇಲ್ಲ, ಯಾವ ಮಂಡ್ಯದ ಗೌಡ ಇಲ್ಲ, ಎಲ್ಲ ತೆಲುಗು ಗೌಡರು ಇರ್ತಕ್ಕಂಥದ್ದಲ್ಲಿ ನೀವು ಓಡಬೇಕಾಗಿದೆ. ಯುವಕರುಗಳು ಇವತ್ತೇನಾರ ಇಂಥ ಸುಸಂದರ್ಭ ಕರ್ಕಂಡ್ರೆ ನಾನು ತ್ಯಾಗ ಮಾಡಿದ್ದೀನಿ, ಇವಾಗ ಹೇಳ್ತಾ ಇದ್ದೀನಿ. ಆಮೇಲೆ ನಿಖಿಲ್ ಕುಮಾರಸ್ವಾಮಿ ಬರಬೇಕು, 8671 ಕೋಟಿ ಅದನ್ನ ಕೊಟ್ಟಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ನಾನು ಅಂಬರೀಶ್ ಹತ್ರ ಹೋಗಿದ್ದೆ, ಕೊನೆಯ ಅಂಬರೀಶ್ ನೀವು ಬೇಕೋ ಬೇಕೋ ವಸತಿ ಮಂತ್ರಿ ಆಗಿದ್ದೀಯಾ, ಮಂಡ್ಯ ಜಿಲ್ಲೆಗೆ 1 ಲಕ್ಷ ಮನೆ ಕೊಡು. ಅವ್ರು ಯಾವ ಪಾಯಿಂಟ್ ಎಲ್ಲ ಆಗಿರಲಿ, ನಾನು ಈ ದೇವ್ ಸಭೆಗಳಲ್ಲಿ ನಿಮ್ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ನನಗಿರಬೇಕು ಮಕ್ಕಳು ಸಾಕ್ತಾ ಇರ್ತೀನಿ. ಮನೆ ವಿಷಯಕ್ಕೆ ಹೋಗಿ ಕೇಳಿದ್ರೆ ಮನೆ ಕೇಳಿದ್ರೆ ಹೋಗಿದ್ದ ಮಂಡ್ಯಕ್ಕೆ 1 ಲಕ್ಷ ಮನೆ ಕೊಡ ಯಾರ ಕೆಟ್ಟಿದೆ. ಇದನ್ನ 3 ಸಾರಿ ಗೆಲ್ತವ್ರೆ ಅಂಬರೀಶ್ ನೋಡಿ ಯೋಚನೆ ಮಾಡು. ನಾನು ಈಗಲೇ ಹೇಳ್ಬಿಟ್ಟೆ, ನಾನು ಅಲ್ಲಿ ಕೂತ್ಕೊಂಡಿರೋನಿಗೆ ಅಧಿಕಾರಿಗಳು ಕೊಟ್ಟರೆ ನನಗೆ ಗೊತ್ತು, ಆದ್ರೆ ಹಿಂದೆ ಮಾಡಿರೋ ತೀರಿಸ್ತಾ ಇದ್ದೀನಿ. ನಿಮಗೆ ಮನೆಯಿಂದ ತಿಳಿಸಿಲ್ಲ, ನಾನು ಹೇಳಿದೆ ಸೋಮಣ್ಣ ಫೋನ್ ತಗೊಂಡೆ. ಸೋಮಣ್ಣ ಮಂತ್ರಿ ಆಗಿದ್ದ, ವಸತಿ ಮಿನಿಸ್ಟರ್ ಆಗಿದ್ದ. ಸೋಮಣ್ಣ ನೀವು ಯಾರ್ಯಾರು ಎಷ್ಟೆಷ್ಟು ಮನೆ ಕೊಟ್ಟೆ ಅಂದೆ, ಒಂದ್ ಎರಡು ಏನೋ ಒಂದೆ. ಕನಕ್ಪುರಕ್ಕೆ 1000 ಕೊಟ್ಟಿದ್ದೆ, ಯೋಗೀಶ್ ಚನ್ನಪಟ್ಟಕ್ಕೆ 1000 ಕೊಟ್ಟಿದ್ದೆ, 15 ಇವರಿಗೆ ಕೊಟ್ಟಿದ್ದೆ ಸೋಮಣ್ಣ. ಕೊನೆ ನಾನು ಯೋಗೀಶ್ ಫೋನ್ ಮಾಡಿದೆ, ಯೋಗೀಶ್ ನಾನು ಇದೀನಿ ಅಂತ ಹೇಳಿಲ್ಲ, ನೀನು MLA ಆಗಿದ್ದಾಗ ನಿನಗೆ ವಸತಿ ಮಂತ್ರಿ ಸೋಮಣ್ಣ ಎಷ್ಟು ಮನೆ ಕೊಟ್ಟಿದ್ದಪ್ಪ, 10,000 ಮನೆ ಕೊಟ್ಟಿದ್ದ ಕಾರಣ, 10,000 ಕೊಟ್ಟಿದ್ದ, 9,500 ಮನೆ ಕಟ್ಟಲಾಗೆ ನನ್ನ ಚುನಾವಣೆಗೆ ಗೆಲ್ಲಕ್ಕೆ ಅವಕಾಶ ಆಯ್ತು ಕಾರಣ. ಇದನ್ನ ಅಂಬರೀಶ್ಗೆ ನಾನು ಸ್ಪೀಕರ್ ಆನ್ ಮಾಡಿ ತೋರಿಸಿ ಕೇಳಿದ್ದೆ, ಕೊಡು ಅಂಬರೀಶ್ ಕೊಡು ಅಂಬರೀಶ್, ನೀವು ಒಳ್ಳೆ ಮಾಡುದು ಮಂಡ್ಯದಲ್ಲಿ ಜನಕ್ಕೆ ಅನ್ಯಾಯ ಮಾಡ್ಬೇಡ, ದೇವ್ರ ಸಾಕ್ಷಿ ನಿಮ್ಮೆಲ್ಲರೂ ಕೊಡಬೇಕು. ನಾನು ಕೇಳಿದ್ದೀನಿ ನಾಗಮಲ್ಲ ಹತ್ರ ಒಬ್ಬ ಉಳ್ಳನಲ್ಲಿ ಹುಡುಗ ರಮೇಶ್ ಅಂತ, ಈ ಫಿಲಮ್ನಲ್ಲಿ ಎಲ್ಲಾರು ಓಡಾಡ್ಕೊಂಡು ಈ ಫಿಲಮ್ನವ್ರನ್ನ ಯಾರ ಕರಿಬೇಕಂದ್ರೆ ಸಭೆ ಸಮಾರಂಭದಲ್ಲಿ ಓಡಾಡ್ತಾರೆ. ಅಂಬರೀಶ್ ಬಹಳ ಅಂತ ಅವ್ರು ಓದುವಾಗ ಬಂದಿಲ್ಲ ನನ್ನ ಸಮಾಜ ನಾಗಮಲ್ಲ. ನಮ್ಮ ಮನೆ ಎಲ್ಲಾದ್ರೂ ನಾನು ಪ್ರೀವಿಯಸ್ ವೀಕ್ನಲ್ಲಿ ಈ ಹೌಸಿಂಗ್ ಬೋರ್ಡ್ ಮನೆ ಹೌಸಿಂಗ್ ಬೋರ್ಡ್ ಅಲ್ಲ ಸಮ್ ಕ್ಲಿಯರೆನ್ಸ್ ಬೋರ್ಡ್ ಸ್ತಂಭೋರ್ಡ್ ಮನೆಗಳ ಒಂದು ಡಿಪಾರ್ಟ್ಮೆಂಟ್ ಇದೆ, ಅಲ್ಲೂ ಮನೆ ಕೊಡ್ಸೋಣ ಅಂತ ಬಂದು ಮನೆ ಮರ್ಯಾದೆ ಇಲ್ವಾ ನನ್ನ ಮಗನ ನಿನಗೆ ಮಂಡಿದ ನಾಲ್ಕು ಅಂಬರೀಶ್ ಬೆಳಿಗ್ಗೆ ಜೊತೆಲೇ ಇದ್ದೆ, ಅವ್ರ ಮಂತ್ರಿ ಆಗಿದ್ದ ಕೇಳದೆ ಕಂಡ 20 ಸಾರಿ ಕೇಳಿದ್ರೆ ಇಲ್ಲೇ ಕೊಡಿಲ್ಲ, ಅವನಿಗೊಂದು ಮನೆ ಕೊಡಕ್ ಆಗಲಿಲ್ಲ. ಇದು ಅಂಬರೀಶ್ ಅಂಬರೀಶ್ ಕೊಡಕ್ ಆಗ್ಲಿಲ್ಲ ಅಂತ ಧರ್ಮಪತ್ನಿಯವರಾಗಿರೋರು ನೀವು ನನಗೆ ಭರವಸೆ ಕೊಡುವೆ ಅಂತ ಹೊಸ ಚಾತ್ರ ಇಟ್ಕೊಂಡು ಕೇಳ್ತಾರಲ್ಲ ತೆಲುಗು ಫಿಲ್ಮ್ ಸ್ಟೈಲ್ ಅಲ್ಲಿ ಎಲ್ಲಿಗೋಗಿದ್ರು ಯಾಕೆ ಪರ ಯಾಕೆ ಮಂಡ್ಯ ಮನೆ ಕೊಡಿಸಿರ್ಲಿಲ್ಲ. ಆಗ ಗೌರವ ನನಗೆ ಮಲ್ಲಿಟ್ಟುಬಿಟ್ಟು ಅಂಬರೀಶ್ ಅವರು ಸತ್ತಾಗ ಕುಮಾರಸ್ವಾಮಿ ಅವರಿಗೆ ಬುದ್ಧಿ ಇಲ್ಲದೆ ಜನ ಎಲ್ಲರೂ ಸೇರಿಸಿ ಬೆರವಣಿಗೆ ಮಾಡಿ ಮಾಡಿದ್ದಕ್ಕ ಬಾಯಿ ತಂದ್ರಲ್ಲ ನಮ್ಮ ಅಂಬರೀಶ್ ಅಣ್ಣ ಅಂತ ನೀವೆಲ್ಲ ನೋಡಕ್ ಬಂದ್ರಲ್ಲ, ಓ ಇವರೆಲ್ಲ ನಮ್ಗೆ ಹಾಕಿಲ್ಲ ಇವೊಂದ್ಸರಿ ಒತ್ತಾರ ನನಗೆ ಅಂತ. ಇದು ಫಿಲ್ಮ್ ಸ್ಟೈಲ್ ಅಲ್ಲಿ ನಡೀತಾ ಇದೆ ಸುಮಲತಾ ಟೂರಿಂಗ್ ಟಾಕೀಸ್. ಇದು 18ನೇ ತಾರೀಕು ನಡೀತದೆ ಶೂಟಿಂಗ್ ಮಂಡ್ಯದಲ್ಲಿ, 18ನೇ ತಾರೀಕು ಸುಮಕ್ಕಳು ಇಲ್ಲ ಪವಕ್ ಸುಮಕ್ಕ ಅವ್ರು ಯಾರಪ್ಪ ರಾಕಲಿ ವೆಂಕಟೇಶ ನಮ್ಮ ಹತ್ತಿ ಸ್ನೇಹಿತರು ಅವರೆಲ್ಲ ಅವ್ರ ರಾಕಲಿ ವೆಂಕಟೇಶ್ ಗಾಂಧಿನಗರ ಹೋಗ್ತೀರ ಊಟಕ್ಕೆ ನೀವು ಹೇಳಿ ಹುಡುಗ ಹೋಗ್ತೀರ ನಾನು ಕೇಳ್ತೀನಿ ನಿಮ್ಮ ಮೂಲಕ
ಮಾತನಾಡಿದ್ರು. ದೇವ ಕುಮಾರಸ್ವಾಮಿ ಅವರ ಪಕ್ಷಕ್ಕೆ ಇವತ್ತು ಯಾರು ರೈತರು ಪರವಾಗಿ ನಿಂತಿದ್ದಾರೆ? ಇವತ್ತು ನೀವು ರೈತರು ಮಂಡ್ಯ ಜಿಲ್ಲೆಯಲ್ಲಿ 95% ರೈತರು ತಕ್ಕಂತವ್ರು. ನಿಮ್ ತಲೆಯನ್ನು ಚಪ್ಪಿ ಹಾಕಬೇಡಿ. ನಿಮ್ ತಲೆಗೆ ಸರಿಯಾಗಿ ಬುದ್ಧಿ ಕೊಟ್ಟು 15 ದಿವಸ ಉಳಿದಿರ್ತಕ್ಕಂಥದ್ದನ್ನ ನಮ್ಮನೆ ಹಬ್ಬ ಬಂದಿದೆ ಅಂತ ನೀವೆಲ್ಲ ಕೆಲಸ ಮಾಡಿದ್ರೆ ಈ ಚುನಾವಣೆಯಲ್ಲಿ ಈ ಇಬ್ಬರು ಇಂಟ್ ಹಾಕಿಸೋರ್ನ 18 ಪ್ಯಾಕ್ ಮಾಡಿಸಿ 23 ಹಬ್ಬ ರಿಲೀಸ್ ಆಗಲ್ಲ. ರೆಕಾರ್ಡ್ ಫಿಲ್ಮ್ ತೆಗಿತಾರಲ್ಲ ಅವೆಲ್ಲ ರಿಲೀಸ್ ಆಗಲ್ಲ. ಕೆಲವರು ಸಂತೋಷ ಆದ್ರೆ ಡಬ್ಬ ಆಗಿದೆ.